ರಾಜಧಾನಿಗೆ ಕೊರೋನಾ ಲಗ್ಗೆ ಇಟ್ಟಿದೆ. ಬ್ಯಾಡ್ಮಿಂಟನ್ ಟೂರ್ನಿಯಿಂದಾಗಿ ಇಡೀ ಅಪಾರ್ಟ್ಮೆಂಟ್ ಇದೀಗ ಕೊರೋನಾ ಕ್ಲಸ್ಟರ್ ಆಗಿದೆ. ಅಪಾರ್ಟ್ಮೆಂಟ್ ಸೀಲ್ ಆಗಿದೆ. ಈ ಬೆನ್ನಲ್ಲೇ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡ್ತಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಬೀಳಲಿದೆ ಟಫ್ ಕೇಸ್. ಒಂದೇ ಅಪಾರ್ಟ್ಮೆಂಟ್ 27 ಮಂದಿಗೆ ಕೊರೋನಾ. ಬ್ಯಾಡ್ಮಿಂಟನ್ ಆಯೋಜನೆಯೇ ಕ್ಲಸ್ಟರ್ಗೆ ಮೂಲ. ಬೆಂಗಳೂರಿನಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಿದೆ. ಓಕ್ಳಿಪುರಂನ ಅಪಾರ್ಟ್ಮೆಂಟ್ನಲ್ಲಿ ಕೊರೋನಾ ತಾಂಡವಾಡ್ತಿದೆ. ಆದರೂ ಬುದ್ಧಿ ಕಲಿಯದ ಜನ ಗುಂಪಾಗಿ ಸೇರಿ ಟೂರ್ನಮೆಂಟ್ ಆಯೋಜಿಸಿದ್ರು. ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದ ಕುಟುಂಬವೊಂದು ವಿದೇಶ ಪ್ರಯಾಣ ಮಾಡಿತ್ತು. ಇದೀಗ ಅಪಾರ್ಟ್ಮೆಂಟ್ನ 27 ಮಂದಿಗೆ ಕೊರೋನಾ ಅಂಟಿದೆ. ಬಂದಿರೋ ಕೋವಿಡ್-19 ಪ್ರಕರಣಗಳು ಬೇರೆ ಬೇರೆ ಫ್ಲೋರ್ಗಳಲ್ಲಿ ಬಂದಿದೆ. ಯಾವ್ಯಾವ ಫ್ಲೋರ್ಗಳಲ್ಲಿ ಬಂದಿದೆ ಆ ಫ್ಲೋರ್ಗಳು ಅಕ್ಕಪಕ್ಕ ಅಂದರೆ ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರ್ನ ನಾವೆಲ್ಲ ಕ್ವಾರಂಟೈನ್ ಮಾಡೋದಕ್ಕೆ ಮಾಡಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಈಗಾಗಲೇ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ನೀಡಿದ್ದೀವಿ. ಲಾಸ್ಟ್ ಇಯರು ಮತ್ತು ಈ ಸೆಕೆಂಡ್ ವೇವ್ ಥರ ಆಗಬಾರ್ದು ಅನ್ನೋ ಏನೇನು ರೆಸ್ಟ್ರಿಕ್ಷನ್ ಮಾಡ್ಕೋಬೇಕು ನಾವೇ ಮಾಡ್ಕೋಬೇಕು. ನಮ್ಮ ಒಬ್ಬೊಬ್ಬರು ಅಪಾರ್ಟ್ಮೆಂಟ್ ಗೊತ್ತಿರತ್ತೆ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ, ಅದು ನಾವೇ ಯೋಚನೆ ಮಾಡಿಬಿಟ್ಟು ರೆಸ್ಟ್ರಿಕ್ಷನ್ ಮಾಡ್ಕೋಬೇಕು. ಒಂದೇ ತಿಂಗಳಲ್ಲಿ 7,000 ಕೇಸ್. ಕೊರೋನಾದಿಂದ ಬೆಚ್ಚಿ ಬಿದ್ದ ಜನತೆ. ರಾಜಧಾನಿಯಲ್ಲಿ ಒಂದೇ ತಿಂಗಳ ಅಂತರದಲ್ಲಿ 7,000 ತಲುಪಿದೆ. ಕೊರೋನಾ ಗ್ರಾಫ್ ಏರುತ್ತಿದ್ದು ತಜ್ಞರ ಅಭಿಪ್ರಾಯದಂತೆ ಮೂರನೇ ಅಲೆ ಮುನ್ಸೂಚನೆ ಎಂಬಂತೆ ಭಾಸವಾಗತೊಡಗಿದೆ. ಈ ಹೊಸ ವರ್ಷ ಏನೋ ಬರಲಿಕ್ಕೆ ಇದೆ, ಆ ಸನ್ನಿವೇಶದಲ್ಲಿ ಹಲವಾರು ಕಡೆ ಒಂದು ಸೆಲೆಬ್ರೇಷನ್ಸ್ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಸನ್ನಿವೇಶದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚು ಆಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಸ್ವಲ್ಪ ಮಟ್ಟಕ್ಕೆ ಒಂದು ರೆಸ್ಟ್ರಿಕ್ಷನ್ಸನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಕೊರೋನಾ ಬೆನ್ನಲ್ಲೇ ಹೊಸ ವರ್ಷಾಚರಣೆ. ಕಡಿವಾಣಕ್ಕೆ ಬಿಬಿಎಂಪಿ ಪೊಲೀಸರಿಂದ ಪ್ಲಾನ್. ಕೊರೋನಾ ಕೇಕೆ ಹಾಕ್ತಾ ಇರೋ ಬೆನ್ನಲ್ಲೇ ಹೊಸ ವರ್ಷಾಚರಣೆಗೆ ರಾಜಧಾನಿ ಸಿದ್ಧಗೊಳ್ತಿದೆ. ಸಂಭ್ರಮಾಚರಣೆಗೆ ಸರ್ಕಾರ ಬ್ರೇಕ್ ಹಾಕಿದ್ದು ರಾಜ್ಯಾದ್ಯಂತ ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಮಾಡಿದೆ. ನೈಟ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿ ಮತ್ತು ಸಮನ್ವಯತೆ ಸಾಧಿಸೋ ನಿಟ್ಟಿನಲ್ಲಿ ಕಮಲ್ ಪಂತ್ ಹಾಗೂ ಗೌರವ್ ಗುಪ್ತಾ ಜಂಟಿ ಸಭೆ ನಡೆಸಿದ್ರು. 31 ತಾರೀಕಿಗೆ ನಾವು ಈ ಬಿಬಿಎಂಪಿ ಅಧಿಕಾರಿಯವರ ಜೊತೆ ಜಂಟಿಯಾಗಿ ಈ ನಾಕಾಬಂದಿ ಮಾಡ್ತೀವಿ ಮತ್ತು ಇನ್ನು ಮುಂದೆ ನಮ್ಮ ಕಾರ್ಯಾಚರಣೆ ಒಟ್ಟಿಗೆ ಆಗಿ ಜಂಟಿಯಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ 10:30 ಆದಮೇಲೆ ಬಂದಾಗಿತ್ತು. ಇದೇ ರೀತಿಯಿಂದ ನಾವು ಮುಂದೆ ಕೂಡ ಲಾಕ್ಡೌನ್ ಎನ್ಫೋರ್ಸ್ ಮಾಡ್ತೀವಿ. ಕೊರೋನಾ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಮತ್ತೆ ಹಳೆ ಪದ್ಧತಿಗೆ ಮೊರೆ ಹೋಗಿದ್ದಾರೆ ಪೊಲೀಸರು. ಅಂಗಡಿ ಮುಂಗಟ್ಟುಗಳ ಮುಂದೆ ಸಾಮಾಜಿಕ ಅಂತರ ಕಾಪಾಡಲು ಮಾರ್ಕ್ ಮಾಡಲಾಗಿದೆ. ಪೊಲೀಸರಿಂದಲೇ ಮಾರ್ಕಿಂಗ್ ಬಾಕ್ಸ್ ಹಾಕಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಒಮೈಕ್ರಾನ್ ಟೆನ್ಷನ್. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಮುಂದೂಡುವ ಸಾಧ್ಯತೆ. ಈ ಮಧ್ಯೆ ಕೊರೋನಾದಿಂದಾಗಿ ಇನ್ನೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕ ಪ್ರಕಟಿಸಿಲ್ಲ ಶಿಕ್ಷಣ ಇಲಾಖೆ. ವಾರ್ಷಿಕ ಪರೀಕ್ಷೆ ಒಂದು ತಿಂಗಳು ಮುಂದೂಡುವ ಸಾಧ್ಯತೆಗಳಿವೆ. ಜನವರಿ ಅಂತ್ಯದಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಚಿಂತನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಹೊಸ ವರ್ಷಾಚರಣೆ ವೇಳೆ ನಗರದಲ್ಲಿ ನಡೆಯುವ ಹೈ ಎಂಡ್ ಪಾರ್ಟಿಗಳಿಗೆ ನಶೆ ಏರಿಸುವುದೇ ಡ್ರಗ್ಸ್. ದೇಶ ವಿದೇಶಗಳ ಡ್ರಗ್ಸ್ ಬೆಂಗಳೂರು ರೀಚ್ ಆಗ್ತಾ ಇದೆ. ಮುಂಬೈನಿಂದ ಡ್ರಗ್ಸ್ ತರಿಸಿಕೊಂಡು ದಾಸ್ತಾನು ಮಾಡಿಟ್ಟಿದ್ದ ಮೂವರು ನೈಜೀರಿಯಾ ಪ್ರಜೆಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನೈಜೀರಿಯಾ ಮೂಲದ ಬಸಿಲ್ ಆಡೋಚಿ, ಸಿಲ್ವೆಸ್ಟರ್ ಹಾಗೂ ಚಾರ್ಲೀಸ್ ಇಜೋ ಎಂಬುವವರನ್ನ ಬಂಧಿಸಲಾಗಿದೆ. 80 ಲಕ್ಷ ಮೌಲ್ಯದ MDMA, ಕೊಕೈನ್, ಹ್ಯಾಶ್ ಆಯಿಲ್, 5 ಮೊಬೈಲ್ ಹಾಗೂ 1 ತೂಕದ ಯಂತ್ರವನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಉದ್ಯಮಿಗಳು, ಉದ್ಯಮಿಗಳ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದು ಬೆಳಕಿಗೆ ಬಂದಿದೆ. ಈ ಡ್ರಗ್ಸಿನ ಡ್ರೈವ್ ಏನಿದೆ, ಡ್ರಗ್ಸಿನ ಬಗ್ಗೆ ಏನು ಕಾರ್ಯಾಚರಣೆ ಇತ್ತು, ಅದನ್ನು ಇನ್ನೂ ತೀವ್ರವಾಗಿ ನಾವು ಕಳೆದ 2-3 ವಾರದಲ್ಲಿ ಇಡೀ ನಗರಾದ್ಯಂತ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ CCB ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ACP ಗೌತಮ್ ಹಾಗೂ ಇನ್ಸ್ಪೆಕ್ಟರ್ ವಿರೂಪಾಕ್ಷ ಅವರು ನೇತೃತ್ವದಲ್ಲಿ ಅವರು ಒಂದು ಉತ್ತಮವಾದಂಥ ಕಾರ್ಯಾಚರಣೆಯನ್ನು ಮಾಡಿ ಇದರಲ್ಲಿ ಸುಮಾರು 80 ಲ್ಯಾಕ್ಸ್ ಮೌಲ್ಯದ ಡ್ರಗ್ಸನ್ನು ಜಪ್ತಿ ಮಾಡಿದ್ವಿ. ಇದರಲ್ಲಿ ಕೊಕೇನ್, ಹಶೀಶ್ ಆಯಿಲ್ ಮತ್ತು MDMA ಎಕ್ಸ್ಟಸಿಗಳನ್ನು ನಾವು ಸೀಸ್ ಮಾಡಿದ್ವಿ. ಇವೆಲ್ಲ ಸಿಂಥೆಟಿಕ್ ಡ್ರಗ್ಸ್ ಇರೋದು. ಈ 3 ಜನ ಆರೋಪಿತರು ವಿದೇಶದ ಡ್ರಗ್ ಪೆಡ್ಲರ್ಸ್ ಇದ್ದಾರೆ, ನೈಜೀರಿಯನ್ ಡ್ರಗ್ ಪೆಡ್ಲರ್ಸ್.
ವೆಲ್ಕಮ್ ಬ್ಯಾಕ್. ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಅಷ್ಟರೊಳಗಾಗಿ ಎಂಇಎಸ್ ನಿಷೇಧ ಮಾಡಬೇಕು ಅನ್ನೋದು ಕನ್ನಡ ಹೋರಾಟಗಾರರ ಆಗ್ರಹ. ಆದರೆ ಇದೀಗ ಕರ್ನಾಟಕ ಬಂದ್ ಆಗುವ ಬಗ್ಗೆ ಅನುಮಾನ ಶುರುವಾಗಿದೆ. ವಾಟಾಳ್ ನಾಗರಾಜ್ ಬಣದಲ್ಲೇ ಬಂದ್ ಬಗ್ಗೆ ಬಿರುಕು ಸೃಷ್ಟಿಯಾಗಿದೆ. ಏನಾಯ್ತು, ಬಂದ್ ಆಗುತ್ತಾ ಇಲ್ವಾ? ಈ ಸ್ಟೋರಿ ನೋಡಿ. ಕನ್ನಡ ಸಂಘಟನೆಗಳಿಂದ ಬಂದ್ ಆಗೋದು ಡೌಟ್. ಬಂದ್ ಕರೆಗೆ ನೀರಸ ಬೆಂಬಲ, ಹಿಂಪಡೆಯಲು ಚರ್ಚೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಡಿಸೆಂಬರ್ 30ರ ಒಳಗಾಗಿ ಎಂಇಎಸ್ ನಿಷೇಧ ಮಾಡಿದ್ರೆ ಬಂದ್ ವಾಪಸ್ ಎಂದು ಗಡುವು ಕೊಡಲಾಗಿತ್ತು. ಆದರೆ ಇದೀಗ ನಿಷೇಧ ಆಗದಿದ್ರೂ ಬಂದ್ ವಾಪಸ್ಗೆ ಚಿಂತನೆ ನಡೆದಿದೆ. ಬಂದ್ ಕರೆ ನೀಡಿದ್ದವರಲ್ಲಿ ಮುಂಚೂಣಿಯಲ್ಲಿ ಪ್ರವೀಣ್ ಶೆಟ್ಟಿ ವಾಟಾಳ್ ನಾಗರಾಜ್ಗೆ ಪತ್ರ ಬರೆದು ಬಂದ್ ಮುಂದೂಡಿಕೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದರೆ ವಾಟಾಳ್ ಮಾತ್ರ ಬಂದ್ ಮಾಡಿಯೇ ತೀರುತ್ತೇವೆ ಎಂದಿದ್ದಾರೆ. ಕರ್ನಾಟಕದ ಹಿತದೃಷ್ಟಿಯಿಂದ ಈ ಬಂದನ್ನು ಸ್ವಲ್ಪ ಮುಂದಕ್ಕೆ ಹಾಕಿದ್ರು ಒಳ್ಳೆಯದು ಅನ್ನುವಂಥ ನಿರ್ಧಾರ. 31ನೇ ತಾರೀಕು ಪ್ರತಿಯೊಂದು ಯುವ ಪೀಳಿಗೆಯನ್ನು ಸಹ ಆಚರಣೆಯಲ್ಲಿರೋದ್ರಿಂದ ಅತಿ ಹೆಚ್ಚಿನ ವ್ಯಾಪಾರ ಆಗೋದ್ರಿಂದ ಸ್ವಲ್ಪ ಮುಂದಾಕಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ಅವು ಒತ್ತಾಯಪೂರ್ವಕವಾಗಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಇಡೀ ರಾಜ್ಯ ಒಂದಾಗಿ ನಿಲ್ಲಬೇಕಾಗಿದೆ. ನಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಬಹಳ ಮುಖ್ಯ. 31 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದಿಗೆ ನಾವು ರೆಡಿ ಇರಬೇಕು ಅಂತೇಳಿ ಎಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ ವಾಟಾಳ್ ನಾಗರಾಜ್ ಹಾಗೂ ಕರಾವೇ ಶಿವರಾಮೇಗೌಡ ಕನ್ನಡ ಸೇನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಸೂರ್ಯಚಂದ್ರರು ಅದಲು ಬದಲು ಆದರೂ ಬಂದ್ ನಿಲ್ಲಲ್ಲ ಎಂದಿದ್ದಾರೆ. ಜಯ ಕರ್ನಾಟಕ ಹಾಗೂ ಕರಾವೇ ನಾರಾಯಣಗೌಡ ಬಣ ಮಾತ್ರ ಬಂದ್ಗೆ ಬೆಂಬಲವಿಲ್ಲ ಎಂದಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯಿಂದ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ, ಡಿಸೆಂಬರ್ 31ರ ಬಂದ್ಗೆ ಜಯ ಕರ್ನಾಟಕ ಸಂಘಟನೆಯ ಬೆಂಬಲ ಇಲ್ಲ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿಗಳ ತೀರ್ಮಾನದ ಮೇರೆಗೆ ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಅವರುಗಳ ಮನೆ ಮುಂದೆ ಕೂತು ಒತ್ತಾಯವನ್ನು ಮಾಡಿ ಈ ಎಂಇಎಸ್ ಮತ್ತು ಶಿವಸೇನೆಗೆ ಕಡಿವಾಣ ಹಾಕುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಟೌನ್ ಹಾಲಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸುಮಾರು 31 ಜಿಲ್ಲೆಯಿಂದ ನಮ್ಮ ಪದಾಧಿಕಾರಿಗಳು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಗಮನ ಸೆಳೀಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ರಾಜಭವನಿಗೆ ಮುತ್ತಿಗೆಯನ್ನು ಹಾಕ್ತಿರುವಂಥದ್ದು. 31ರ ಬಂದು ಸೂರ್ಯ ಈ ಕಡೆ ಬಂದು ಚಂದ್ರ ಆ ಕಡೆ ಹೋದ್ರೂ ಬದಲಾವಣೆ ಆಗೋದಿಲ್ಲ. ಪುಂಡರ ವಿರುದ್ಧ, ಮರಾಠಿಗಳ ವಿರುದ್ಧ ಬದಲಾವಣೆ ಪ್ರಶ್ನೆ ಇಲ್ವೇ ಇಲ್ಲ, ಇದು ಸತ್ಯ. ಡಿಸೆಂಬರ್ 30ರ ಒಳಗಾಗಿ ನಿಷೇಧಕ್ಕೆ ಗಡುವು ಪಡೆದಿದ್ದ ಸರ್ಕಾರ ಮಾತ್ರ ನಿಷೇಧದ ಬಗ್ಗೆ ಚಕಾರ ಎತ್ತಿಲ್ಲ. ಆದರೆ ಬಂದ್ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ಬಂದ್ ಕರೆ ಕೊಡೋದು ಬೇಡ, ಬಂದ್ ಎಲ್ಲದಕ್ಕೂ ಉತ್ತರವಲ್ಲ. ಬಂದ್ ಬಿಟ್ಟು ಅವರು ಬೇರೆ ರೂಪದಲ್ಲಿ ಏನು ಒತ್ತಡ ಹಾಕಬೇಕು ಹಾಕಲಿಕ್ಕೆ ನಮ್ಗೆ ಸ್ವಾಗತ ಇದೆ. ಅದು ದಯವಿಟ್ಟು ಅವರು ಬಂದನ್ನು ಕೈ ಬಿಡಬೇಕೆಂದು ನಿಮ್ಮ ಮುಖಾಂತರ ಅತ್ಯಂತ ಕಳಕಳಿ ವಿನಂತಿ. ನಮ್ಮ ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಯ್ದೆಗಳಿದ್ದಾವೆ, ಆ್ಯಕ್ಷನ್ ಆಗ್ತದೆ ಖಂಡಿತವಾಗಿ. ಅದಕ್ಕಿಂತ ಬಂದ್ರಿಂದ ಇವತ್ತ ಹಿಂಸರಿಯುವಂಥದ್ದು ಒಳ್ಳೇದು ಅಂತೇಳಿ ಹೇಳಿ ನನ್ನ ಪ್ರಾಮಾಣಿಕ ಅನಿಸಿಕೆ. ಮಹಾರಾಷ್ಟ್ರವು ಕೂಡ ನಮ್ಮ ಸಹೋದರ ರಾಜ್ಯ. ಕರ್ನಾಟಕದ ಅಸ್ಮಿತೆಯನ್ನು, ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ನಾವು ಮಾಡ್ತೇವೆ. ಉಳಿದವರ ಸಾಂಸ್ಕೃತಿಕ ಅಸ್ಮಿತೆಯನ್ನು ನಾವು ಗೌರವಿಸ್ತೇವೆ. ಹಾಗಾಗಿ ಸಂಘರ್ಷದ ಅವಶ್ಯಕತೆ ಇಲ್ಲ. ನಾವು ನಮ್ಮ ಬದ್ಧತೆ ಇದೆ ನಮ್ಮ ಸರ್ಕಾರಕ್ಕೆ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದ್ದೇವೆ, ಕಾಪಾಡ್ತೇವೆ. ಕನ್ನಡ ಸಿನಿಮಾ ರಂಗ ಕೂಡ ಬಂದ್ಗೆ ಬೆಂಬಲ ನೀಡಿಲ್ಲ, ಕೇವಲ ನೈತಿಕ ಬೆಂಬಲ ನೀಡಲು ತೀರ್ಮಾನಿಸಿತ್ತು. ಈ ನಡುವೆ ನಟ ಶಿವರಾಜ್ಕುಮಾರ್ ಬಂದ್ ನೇತೃತ್ವ ವಹಿಸಿಕೊಳ್ಳಬೇಕು ಎಂದು ಕನ್ನಡ ಸಂಘಟನೆಗಳು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ತಮಟೆ ಬಾರಿಸಿ ಒತ್ತಾಯ ಮಾಡಿದ್ದಾರೆ. ಓಲಾ, ಊಬರ್, ಹೋಟೆಲ್ ಸಂಘಟನೆ ಸೇರಿದಂತೆ ಹಲವಾರು ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ. ಆದರೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಾತ್ರ ಬಂದ್ಗೆ ಬೆಂಬಲ ಘೋಷಿಸಿದೆ. ಏನ್ 31ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು ಕನ್ನಡ ಪರ ಸಂಘಟನೆಗಳು, ಅದರಿಂದ ನಾವು ಈಗ ನಮ್ಮ ಸಂಘಟನೆಯಿಂದ ಹಿಂಸರಿತಾ ಇದ್ದೀವಿ. ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲವನ್ನ ಕೊಡ್ತೀವಿ. ನೀವು ಸಂಘಟನೆ ಮುಖಂಡರು ಯಾರು ಕೊಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳ ಬಂದನ್ನ ಕೊಡ್ತೀವಿ ಅಂತೇಳಿ ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೋರಾಟಗಾರರೇ ಇನ್ನು ಒಂದು ಸ್ಪಷ್ಟ ನಿಲುವಿಗೆ ಬಾರದಿರೋದು ಎಲ್ಲೋ ಒಂದು ಕಡೆ ಬಂದ್ ಇರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಬಾಹ್ಯವಾಗಿ ನೋಡೋದೇ ಆದ್ರೆ ಬಂದ್ ಬಹುತೇಕ ಠುಸ್ ಅನ್ನೋದಂತೂ ಎದ್ದು ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ 2 ತಿಂಗಳು. ಪುನೀತ್ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಿವರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ದೇಹದಾನ ಮಾಡುವ ಸಂಕಲ್ಪ ತೊಟ್ಟಿದ್ದಾರೆ.
ಹಾಗೂ ನಮ್ಮನ್ನಗಲಿ ಎರಡು ತಿಂಗಳಾದ ಹಿನ್ನೆಲೆಯಲ್ಲಿ ಅಪ್ಪು ಸಮಾಧಿ ಬಳಿಗೆ ಬಂದ ಅಭಿಮಾನಿಗಳು ಅಪ್ಪುಗೆ ನಮಿಸಿದರು. ಪುನೀತ್ ಪತ್ನಿ ಅಶ್ವಿನಿ ಹಾಗೂ ಮಕ್ಕಳು ಕಂಠೀರವ ಸ್ಟುಡಿಯೋಗೆ ತೆರಳಿ ಸಮಾಧಿಗೆ ಪೂಜೆ ಸಲ್ಲಿಸಿದರು. ನಟ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಪೂಜಾ ಕಾರ್ಯದಲ್ಲಿ ದೊಡ್ಡಮನೆ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದರು. ಅಪ್ಪು ಅಂತೂ ಇನ್ನೂ ಚಿಕ್ಕವ್ ನನಗೆ ಹೆಂಗೆ ಬಂದು ಪೂಜೆ ಮಾಡೋದಾಗಲಿ, ಪಾಪ ಮನ್ಸಿಗೆ ನೋವಾಗುತ್ತೆ. ಅವನು ನಗು ಮುಖ ನೋಡಿದಾಗೆಲ್ಲ ಒಂಥರ ಮನಸ್ಸಲ್ಲಿ ಅಲ್ಲಿವರೆಗೂ ಇರ್ತೀವಿ, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಶೂಟಿಂಗ್ ಹೋಗ್ತಾ ಇದ್ದೀವಿ, ಬಟ್ ಏನಾಗುತ್ತೆ ಬಂದು ನೋಡಿದಾಗ ಮುಖ, ನಗು ಮುಖ ನೋಡಿದಾಗ ಪ್ರತಿ ಅದಕ್ಕೆ ಜಾರಿ ನೋಡಿದಾಗ ಅವನು ಲುಕ್ ನೋಡೋಕ್ಕೇ ಒಂಥರ ಮನಸ್ಸು ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಯಾಕಂದರೆ ನಿಮ್ಮಂಥವ್ರಿಗೆ ಅಷ್ಟು ಪೇಯ್ನ್ಫುಲ್ ಆಗಿರಬೇಕಂದ್ರೆ ನಮ್ಗೆ ಹೆಂಗಿರಬೇಕು. ಸಮಾಧಿಗೆ ಸಾವಿರಾರು ಅಭಿಮಾನಿಗಳು ಕೂಡ ಬಂದು ಪೂಜೆ ಸಲ್ಲಿಸಿದರು. ಅಭಿಮಾನಿಯೊಬ್ಬ ಬಂಗಾರದ ದೊಡ್ಡ ಹಾರವನ್ನೇ ಧರಿಸಿಕೊಂಡು ಬಂದು ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಮೇಡಮ್, ಧರ್ಮಸ್ಥಳ ತಿರುಪ್ತಿ ಆ ದೇವ್ರಗಳು ನಾವು ನೋಡಿಲ್ಲ, ಆ ದೇವ್ರಗಳನ್ನ ನೋಡಿಲ್ಲ, ಈ ದೇವ್ರಗಳು ನಾವು ಕಣ್ಣಾರೆ ನೋಡಿದ್ರಿ. ನಮ್ಮ ತಂದೆ ತಾಯಿ ಬಿಟ್ಟರೆ ಈ ದೇವ್ರಗಳು ನೋಡಿದ್ರಿ, ಇವರೇ ನಮ್ಮ ಬದುಕು, ಇವ್ರ ಸಿನಿಮಾಗಳೇ ನಮ್ಗೆ ಆದರ್ಶ. ಇಲ್ಲ, ಪರ್ಸ್ನಲ್ ಆಗಿ ಯಾರನ್ನೂ ನಾನು ಭೇಟಿ ಮಾಡಿಲ್ಲ, ಬಟ್ ಅವ್ರ ಸಿನಿಮಾಗಳು ಅವರು ಗೊತ್ತಾಗ್ತದಲ್ಲ, ಈಗ ಪುನೀತ್ ರಾಜ್ಕುಮಾರ್ ಅವರು ಅವ್ರ ನಡೆ ನುಡಿಗಳು ಅವ್ರು ಮಾಡಿರೋ ಕೆಲಸದಿಂದ ಇವತ್ತು ತ್ಯಾಗ ಇದೆಯಲ್ಲ, ಪುನೀತ್ ಮಾಡಿರೋ ತ್ಯಾಗದಿಂದ ಇವತ್ತು ಆ ಅಪ್ಪ ದೊಡ್ಡ ಮನುಷ್ಯ ಆಗಿರೋದು. ಅಪ್ಪು ಸ್ಮರಣೆಯೊಂದಿಗೆ ನೇತ್ರದಾನ ಮಾಡುವ ಸಂಖ್ಯೆಯೂ ಹೆಚ್ಚುತ್ತಿದೆ. ನೇತ್ರದಾನ ಮಾಡಲು ಬಯಸುವವರಿಗೆ ನಾರಾಯಣ ನೇತ್ರಾಲಯ ವಿನೂತನ ಪ್ರಯತ್ನ ಮಾಡಿದೆ. 888-401-8800 ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ನಾರಾಯಣ ನೇತ್ರಾಲಯದಲ್ಲಿ ನಿಮ್ಮ ಹೆಸರು ನೋಂದಣಿಯಾಗುತ್ತೆ, ಸರ್ಟಿಫಿಕೇಟ್ ಕೂಡ ಬರುತ್ತೆ. ನೇತ್ರದಾನ ಮಹಾದಾನ ಅಂತ ಒಂದು ಸಂದೇಶ, ತಂದೆ ತಾಯಿ ಮಗ ಮೂರು ಜನ, ಅದೇ ಸರ್ ಮೂರು ಜನ ಇಲ್ಲೇ ಇದ್ದಾರೆ, ಮೂರು ಜನ ಅದನ್ನೇ ಸಾರಿದ್ದಾರೆ. ಅದಕ್ಕೆ ತುಂಬ ಜನಕ್ಕೆ ಇಲ್ಲಿ ಜನಗಳಲ್ಲಿ ನೇತ್ರದಾನ ಹೇಗೆ ಮಾಡೋದು, ಎಲ್ಲಿ ಹೋಗಬೇಕು, ಈ ಕೋವಿಡ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, 888-401-8800 ಅಂತ ಒಂದು ದೂರವಾಣಿ ಕರೆ, ಒಂದು ಸರ್ಟಿಫಿಕೇಟ್ ಇಮಿಡಿಯೇಟಾಗಿ ಕಳಿಸ್ಕೊಡ್ತಾರೆ. ಅಂದರೆ ನೀವು ನೇತ್ರದಾನ ಮಾಡೋಕ್ಕೆ ನಿಮ್ಮದು ಎನ್ರೋಲ್ ಆಗಿದೆ, ನಿಮ್ಮದು ಇದೆ ಅಂತ ಒಂದು ಸರ್ಟಿಫಿಕೇಟ್ ಕಳಿಸ್ತಾರೆ, ನೀವು ಅದನ್ನ ಪ್ರಿಂಟ್ ಔಟ್ ತಗೊಂಡು ಮನೇಲಿ ಇಟ್ಕೋಬಹುದು. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ, ಇದು ಅಪ್ಪು ಸ್ಮರಣೆಯ ಸ್ಲೋಗನ್, ಅದನ್ನು ನಿಜವಾಗಿಸೋ ಕೆಲಸ ನಿತ್ಯವೂ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಾಲಾನಮ್ಮ.